ಆರೋಗ್ಯ ಸಚಿವರು ಅವರು ಡಾಕ್ಟರ್ ಆಗಿದ್ದಕ್ಕೂ ಕೂಡ ನಿಜವಾಗ್ಲೂ ಅರ್ಹತೆ ಉಳ್ಳಂತ ವ್ಯಕ್ತಿ ಅರ್ಹತೆ ಇದ್ದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಮಾನ್ಯ ಯಡಿಯೂರಪ್ಪ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಅಚ್ಚುಕಟ್ಟ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾನ್ಯ ಕೃಷ್ಣ ಬೈರೇಗೌಡರು ಸಿಎಂ ಅವರಿಗೆ ಲೆಟರ್ ಬರೆದಿರೋದಾಗಿರಲಿ ಆಕ್ಷೇಪ ವ್ಯಕ್ತಪಡಿಸೋದಾಗಿರಲಿ ಇದು ಬಹಳ ತಪ್ಪು ಸಜ್ಜನ ರಾಜಕಾರಣಿ ಸಿ ಬೈರೇಗೌಡರು ಅವರ ಮಗ ಅವರ ತಂದೆ ಯಾವ ರೀತಿ ಬೆಳ್ಕೊಂಡು ಬಂದರು ರಾಜಕೀಯದಲ್ಲಿ ಜನಕ್ಕೋಸ್ಕರನೇ ಹುಟ್ಟು ಬಂದಂಗಿದ್ರು ಅಂತ ಅವರ ಮಗ ಆಗಿ ಇವತ್ತು ಸುಧಾಕರ್ ಮಾಡ್ತಾ ಇರತಕ್ಕಂತ ಒಳ್ಳೆ ಕೆಲಸಗಳು ಸಹಿಸಬೇಕೆ ಹೊರತು ಈ ರೀತಿ ಆರೋಪಗಳು ಮಾಡಿ ದುರಾಡಳಿತ ಮಾಡಿ ಮಾಡಿ ರೂಢಿ ಇದೆಯೇನೋ ಗೊತ್ತಿಲ್ಲ ಸಹಜ ವಿರೋಧ ಮಾಡೋರಿದ್ದೇ ಇರ್ತಾರೆ ಇಲ್ಲ ಅಂತ ಏನಿಲ್ಲ ವಿರೋಧ ಮಾಡೋರಿದ್ರೇನೆ ನಾವು ಎಚ್ಚೆತ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಆರೋಗ್ಯ ಸಚಿವರು ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಜನತೆಗೆ ಏನಿವತ್ತು ನಾಲ್ಕು ದಿನ ಲಾಕ್ಡೌನ್ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಲತಾ ಮೇಡಮ್ ಅವರು ಪೊಲೀಸ್ ವರಿಷ್ಠ ಅಧಿಕಾರಿ ಮಿಥುನ್ ಸರ್ ಅವರು ನಿಜವಾಗ್ಲೂ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಚಿಕ್ಕಬಳ್ಳಾಪುರ ಜನತೆಯ ಹಿತದೃಷ್ಟಿ ಗಮನದಲ್ಲಿಟ್ಕೊಂಡು ಈ ಲಾಕ್ಡೌನು ಮಾಡಿರೋದು ಭಾಳ ಸಂತೋಷ ಆಗುತ್ತೆ 5ನೇ ವಾರ್ಡಲ್ಲಿ ಶ್ರೀನಿವಾಸ್ ಎಂಬಾತ ನಮಗೆ ತುಂಬ ಚಿರುಪರಿಚಿತ ಬೇಕಾಗಿರ್ತಕ್ಕಂಥವರು ಅವ್ರ ಮನೆಯಲ್ಲಿ 7 ಜನ ವಾಸ ಇದ್ದರು ಎಮ್ ಜಿ ರೋಡಲ್ಲಿ ಅವ್ರ ಮನೆಯಲ್ಲಿ 6 ಜನಕ್ಕೆ ಕೊರೋನಾ ಪಾಸಿಟಿವ್ ಆಗಿತ್ತು ಭಾಳ ನೋವಾಯಿತು ಬೆಡ್ಗಳ ವಿಚಾರದಲ್ಲಿ ಮಿನಿಸ್ಟ್ರು ನಮ್ಮ ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಏನು ಬೆಡ್ಗಳ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 15% ಬೆಡ್ಗಳು ನಿಗದಿ ಮಾಡಿರ್ತಾರೆ ಆದೇಶ ಮಾಡಿ ನಿಗದಿ ಮಾಡಿರ್ತಾರೆ ಅದು ಭಾಳ ಅನುಕೂಲ ಆಗಿದೆ ಯಾಕಂದರೆ ಅದನ್ನು ಫಲಾನುಭವಿಗಳಿಗೆ ಗೊತ್ತಾಗುತ್ತೆ ಎಷ್ಟು ಅನುಕೂಲ ಆಯಿತು ಅಂತೇಳಿ ಇವತ್ತು ಪ್ರಾಣ ಉಳಿಯೋಂಥ ಸಂದರ್ಭ ಇರಲಿಲ್ಲ ಅವರುಗಳನ್ನ ಇವತ್ತು ಅಲ್ಲಿ 4 ಜನಕ್ಕೆ ಬೆಡ್ ಸಿಕ್ಕಿದೆ ಅದೇ ರೀತಿ ಜಿಲ್ಲೆ ಬಹಳಷ್ಟು ಜನರಿಗೆ ಅಲ್ಲಿ ಬೆಡ್ ಸಿಗ್ತಾ ಇರೋದರಿಂದ ಭಾಳ ಸಂತೋಷ ಆಗುತ್ತೆ ಈ ವಿಚಾರವಾಗಿ ಮಾನ್ಯ ಕೃಷ್ಣ ಬೈರೇಗೌಡರು ಸಿ ಎಂ ಅವರಿಗೆ ಲೆಟರ್ ಬರೆದಿರೋದಾಗಿರಲಿ ಆಕ್ಷೇಪ ವ್ಯಕ್ತಪಡಿಸೋದಾಗಿರಲಿ ಇದು ಬಹಳ ತಪ್ಪು ಯಾಕಂತೇಳಿದ್ರೆ ಸಜ್ಜನ ರಾಜಕಾರಣಿ ಸಿ ಬೈರೇಗೌಡರು ಅವ್ರ ಮಗ ಅವ್ರ ತಂದೆ ಯಾವ ರೀತಿ ಬೆಳ್ಕೊಂಡು ಬಂದರು ರಾಜಕೀಯದಲ್ಲಿ ಜನಕ್ಕೋಸ್ಕರನೇ ಹುಟ್ಟು ಬಂದಂಗಿದ್ರು ಅಂಥವ್ರ ಮಗ ಆಗಿ ಇವತ್ತು ಇಂಥ ಜಿಲ್ಲೆಗೆ ಮಾಡ್ತಾ ಇರ್ತಕ್ಕಂಥ ಸುಧಾಕರ್ ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳು ಸಹಿಸಬೇಕೇ ಹೊರತು ಈ ರೀತಿ ಆರೋಪಗಳು ಮಾಡಿ ದುರಾಡಳಿತ ಮಾಡಿ ಮಾಡಿ ರೂಢಿ ಇದೆಯೇನೋ ಗೊತ್ತಿಲ್ಲ ಇದನ್ನೆಲ್ಲ ಮಾಡಬಾರ್ದು ಅಂತೇಳಿ ಅವರಿಗೆ ಮತ್ತೊಂದು ಸಾರಿ ಮನವರಿಕೆ ಮಾಡ್ತೀನಿ ಅದೇ ರೀತಿ ಈ ಚಿಕ್ಕಬಳ್ಳಾಪುರ ಜನತೆ ಆಗಿರಲಿ ರಾಜ್ಯದ ಜನತೆ ಆಗಿರಲಿ ಭಾಳಷ್ಟು ವಿಪಕ್ಷಗಳು ತುಂಬ ಆರೋಪ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸರಿಯಾಗಿ ಮಾಡ್ತಾ ಇಲ್ಲ ಆಡಳಿತ ಮಾಡ್ತಾ ಇಲ್ಲ ತೊಂದರೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಂಥ ಮಾತು ಹೇಳೋದಕ್ಕೆ ಇದು ಸಮಯ ಅಲ್ಲ ವಿರೋಧ ಪಕ್ಷದವ್ರಿಗೆ ಹೇಳ್ತಾ ಇದ್ದೀವಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾರು ರಾಜ್ಯ ಸಚಿವರುಗಳು ಮಾನ್ಯ ಯಡಿಯೂರಪ್ಪ ಅವರು ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ ಇದ್ರ ಮೇಲೆ ಇಂಥ ಸಂದರ್ಭದಲ್ಲಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ರಾಜಕೀಯ ಮಾಡೋದು ರಾಜಕೀಯದ ಆರೋಪಗಳು ಮಾಡೋದು ವಿರೋಧ ಪಕ್ಷದವ್ರು ನಿಲ್ಲಿಸಬೇಕು ಸಾಧ್ಯವಾದರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಒಳ್ಳೆಯ ಸಲಹೆಗಳು ಕೊಡ್ತಾ ಇದ್ದಾರೆ ಆ ರೀತಿ ನೀವು ಸಲಹೆ ಕೊಟ್ಟು ಕೈ ಜೋಡಿಸೋವಂಥ ಕೆಲಸ ಮಾಡಿ ಮನುಕುಲಕ್ಕೆ ಇವತ್ತು ತೊಂದರೆ ಎದುರಾಗಿದೆ ಇಂಥ ಟೈಮಲ್ಲಿ ರಾಜಕೀಯ ಮಾಡೋದು ಬೇಡ ಮಾನ್ಯ ವಿಪಕ್ಷಗಳು ರಾಜಕೀಯ ಮಾಡೋದಕ್ಕೆ ಇನ್ನೂ 1.5 ವರ್ಷ ಇದೆ ಎಲ್ಲ ಚುನಾವಣೆಗಳು ಬರ್ತವೆ ಹೋಗ್ತವೆ ಬೇಡ ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ರಾಜಕೀಯ ಮಾತಾಡೋದು ಬೇಡ 1.5 ವರ್ಷ ಆದಮೇಲೆ ಆಗ ರಾಜಕೀಯ ಮಾತಾಡಿ ಜನ ಕೂಡ ಸ್ಪಂದಿಸ್ತಾರೆ ಇಲ್ಲಾಂದರೆ ಮತ್ತೊಂದು ಸಾರಿ ನಿಮಗೆ ಮತ ಕೊಡೋದೋ ಬಿಡೋದೋ ಏನೋ ಒಂದಾಗುತ್ತೆ ಆದರೆ ಮಾನ್ಯ ನಮ್ಮ ಆರೋಗ್ಯ ಸಚಿವರು ಅವರು ಡಾಕ್ಟರ್ ಆಗಿದ್ದಕ್ಕೂ ಕೂಡ ನಿಜವಾಗ್ಲೂ ಅರ್ಹತೆ ಉಳ್ಳಂಥ ವ್ಯಕ್ತಿ ಅರ್ಹತೆ ಇದ್ದವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಮಾನ್ಯ ಯಡಿಯೂರಪ್ಪ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಹಜ ವಿರೋಧ ಮಾಡೋರಿದ್ದೇ ಇರ್ತಾರೆ ಇಲ್ಲ ಅಂತೇನಿಲ್ಲ ವಿರೋಧ ಮಾಡೋರಿದ್ರೇ ನಾವು ಎಚ್ಚೆತ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಆರೋಗ್ಯ ಸಚಿವರು ನಿಜವಾಗ್ಲೂ ಅವ್ರಿಗೆ ದೈವಾಶೀರ್ವಾದ ಇರಲಿ ಅಂತೇಳಿ ಅದೇ ರೀತಿ ಏನು ನೀವು ಕಂಡಂಗೆ ಜಗತ್ತಿನ ಬಹಳಷ್ಟು ಶ್ರೀಮಂತ ದೇಶಗಳು ಅಮೇರಿಕಾ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಇಟಲಿ ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ಇವು 30 ಕೋಟಿ 40 ಕೋಟಿ ಜನಸಂಖ್ಯೆ ಉಳ್ಳಂಥ ದೇಶಗಳೇ ವೈದ್ಯಕೀಯ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳು ಇರ್ತಕ್ಕಂಥ ದೇಶಗಳೇ ಲಕ್ಷಾಂತರ ಜನರನ್ನ ಕಳ್ಕೊಂಡಿದ್ದು ನಾವು ಕಣ್ಣಾರೆ ಕಂಡಿದ್ದೀವಿ ಕೂಡ ಆದರೆ 138 ಕೋಟಿ ಜನಸಂಖ್ಯೆ ಉಳ್ಳಂಥ ಭಾರತ ದೇಶದಲ್ಲಿ ಈ ಒಂದು ಕೊರೋನಾ ಅನ್ನೋ ಮಹಾಮಾರಿ ಆವರಿಸಿದಾಗ ಹತೋಟಿಗೆ ತರೋದು ಅಷ್ಟೊಂದು ಈಸಿ ಮಾತಲ್ಲ ಇಂಥ ಟೈಮಲ್ಲಿ ಸಲಹೆ ಕೊಡಿ ಕೈ ಜೋಡಿಸಿ
ನೀವು ಸಹಕಾರ ಕೊಡಿ, ಜೊತೆಯಲ್ಲಿ ಇದು ಕೆಲಸ ಮಾಡಿ, ಹತೋಟಿಗೆ ತರೋ ಅಂಥದ್ದು ಮಾಡಿ. ಜೊತೆಗೆ ಜನತೆಯಲ್ಲಿ ಮತ್ತೊಂದು ಸಾರಿ ಬೇಡ್ಕೊಳ್ತಿದ್ದೀನಿ, ಸರ್ಕಾರ ಏನು ಮಾರ್ಗಸೂಚನೆಗಳು ಕೊಡ್ತಾ ಇದೆ ಅದನ್ನು ದಯಮಾಡಿ ಪಾಲಿಸಿ, ಕೊರೋನಾನ ನಾವು ಒದ್ದು ಓಡಿಸೋಂಥ ಕೆಲಸ ಆಗುತ್ತೆ, ಕೊರೋನಾ ಕೂಡ ನಮ್ಮಿಂದ ದೂರ ಆಗುತ್ತೆ. ಎಲ್ಲರೂ ಮನೆಯಲ್ಲೇ ಇರಿ, ಲಾಕ್ಡೌನು ಸರ್ಕಾರದ ಸೂಚನೆಗಳನ್ನು ಪಾಲಿಸಿ. ಈಗಾಗಲೇ ಚಿಕ್ಕಬಳ್ಳಾಪುರ ನಗರದಲ್ಲಿ 5ನೇ ವಾರ್ಡಲ್ಲಿ ಒಂದು 80-82 ಕೇಸ್ ಇತ್ತು, 40 ಕೇಸು ಇವಾಗ ರಿಕವರ್ ಆಗಿದ್ದಾರೆ, ಮನೆಗಳಲ್ಲಿ ಹೋಗಿದ್ದಾರೆ. ಇನ್ನೂ ಒಂದು 40 ಕೇಸ್ ಇದೆ, ಅದರಲ್ಲಿ ಭಾಳ ಜನ ಹೋಮ್ ಐಸೋಲೇಷನಲ್ಲೂ ಇದ್ದಾರೆ, ಭಾಳ ಅಚ್ಚುಕಟ್ಟಾಗಿ ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ನಾವು ಕೂಡ ಪ್ರತಿದಿನ ವಿಚಾರಿಸುವಂಥದ್ದು ವಾರ್ಡ್ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀವಿ, ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ. ಅದೇ ರೀತಿ ಮಾನ್ಯ ನಮ್ಮ ನಗರಸಭಾ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಭಾಳಷ್ಟು ನಮ್ಮ ಮನವಿಗಳೇನಾದರೂ ಮಾಡಿದಾಗ, ಸ್ವಚ್ಛತೆ ಬಗ್ಗೆ ಆಗಿರಲಿ, ನೀರಿನ ವಿಚಾರ ಬಗ್ಗೆ ಆಗಲಿ, ಒಂದು ಲೈಟ್ ಬಗ್ಗೆ ಆಗಿರಲಿ, ಕೂಡಲೇ ಎಚ್ಚೆತ್ಕೊಂಡು ಕೆಲಸ ಮಾಡಿಸೋವಂಥದ್ದು ಮಾಡ್ತಾ ಇದ್ದಾರೆ. ನಿಜವಾಗಲೂ ಅವರು ಆಡಳಿತನ ಕೂಡ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಸರ್.